ಮಂಗಳೂರು ಕಡಬ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಜರಿದ್ದ ಸಮಾವೇಶದಲ್ಲಿ ಗಲಾಟೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಗಲಾಟೆ ಆಗಿರುವಂಥದ್ದು. ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ ಎಂಬ ಆರೋಪ. ಸಭೆಯಿಂದಲೇ ಮುಸ್ಲಿಂ ಮುಖಂಡರು ಹೊರ ನಡೆದಿದ್ದಾರೆ. ಪದ್ಮರಾಜ್ ರಾಮಯ್ಯ ಮುಂದೆ ಕೈ ಸದಸ್ಯರು ಕಿತ್ತಾಡ್ಕೊಂಡಿದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಎಂಪಿ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ, ಅಲ್ಪಸಂಖ್ಯಾತ ಸಮುದಾಯದ ಕಾಂಗ್ರೆಸ್ ಸದಸ್ಯರು ಮಂಗಳೂರು ಕಡಬ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಸ್ಫೋಟಗೊಂಡಿದೆ. ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮುಖಂಡರು. ಕಾಂಗ್ರೆಸ್ ಅಭ್ಯರ್ಥಿ ಹಾಜರಿದ್ದಂತಹ ಸಭೆ, ಪದ್ಮರಾಜ್ ರಾಮಯ್ಯ ಹಾಜರಿದ್ದಂತಹ ಸಂದರ್ಭದಲ್ಲಿಯೇ ಮುಖಂಡರು ಗಲಾಟೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಿದು ಮಂಗಳೂರು ಕಡಬ ಕಾಂಗ್ರೆಸ್ನಲ್ಲಿ ಉಂಟಾದಂತಹ ಭಿನ್ನಮತ, ಯಾಕಾಗಿ ಸಭೆಯಲ್ಲಿ ಏನಾಯ್ತು? ವೀಣಾ, ಹೌದು, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಈಗಾಗಲೇ ಅದರ ಪ್ರಚಾರ ಕಾರ್ಯಗಳು ಆಗ್ತಾ ಇರುವಂತದ್ದು. ಇದರ ಮಧ್ಯೆ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಅವರು ಅನೇಕ ಕಡೆಗಳಿಗೆ ಸುತ್ತಾಡ್ತಾ ಇದ್ದಾರೆ, ಅನೇಕ ಕಾರ್ಯಕರ್ತರನ್ನ ಭೇಟಿಯಾಗಿ ಸಮಾವೇಶಗಳು ನಡೆಸ್ತಾ ಇರುವಂತದ್ದು. ಆದರೆ ಕಡಬದಲ್ಲಿ ನಡೆದ ಆ ಒಂದು ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ಈ ಒಂದು ಗಲಾಟೆ ಆಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಗಲಾಟೆಗೆ ಕಾರಣ ಈ ಅಭ್ಯರ್ಥಿ ವಿಚಾರ ಅಲ್ಲ, ಬದಲಾಗಿ ಅಲ್ಪಸಂಖ್ಯಾತ ನಾಯಕರುಗಳನ್ನ ಕಡಬದ ಸ್ಥಳೀಯ ಕಾಂಗ್ರೆಸ್ಸಿಗರು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಬಹಳ ಗಂಭೀರವಾದಂತಹ ಆರೋಪವನ್ನ ಅಲ್ಲಿನ ಅಲ್ಪಸಂಖ್ಯಾತ ಮುಖಂಡರು ಮಾಡಿರುವಂತದ್ದು. ಹೀಗಾಗಿ ಅವರು ಒಂದು ಹಂತಕ್ಕೆ ಸಭೆಯಿಂದ ಹೊರ ನಡೆದಿದ್ದಾರೆ. ಹೊರ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಥಳೀಯ ಕೆಲ ಕಾರ್ಯಕರ್ತರು ಮತ್ತು ಅವರ ಅಲ್ಪಸಂಖ್ಯಾತ ಮುಖಂಡರ ಮಧ್ಯೆ ಒಂದಷ್ಟು ಗಲಾಟೆ ನಡೆದಿದೆ, ಗದ್ದಲ ನಡೆದಿದೆ, ಹೊಯ್ಕೈ ನಡೆದಿರುವಂತದ್ದು. ಈ ಹೊತ್ತಿನಲ್ಲಿ ಒಂದಷ್ಟು ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಗಳನ್ನ ಮಾಡಲಾಗಿದ್ರು ಕೂಡ ಅದು ಯಾವುದು ಕೂಡ ಫಲಕಾರಿ ಆಗಿಲ್ಲ. ಈ ಸಂದರ್ಭದಲ್ಲಿ ಸ್ವತಃ ಮಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ್ ಅವರು ಕೂಡ ಆ ಒಂದು ಸ್ಥಳದಲ್ಲಿ ಇದ್ರು, ಅದರ ಜೊತೆಗೆ ಒಂದಷ್ಟು ಸ್ಥಳೀಯ ನಾಯಕರುಗಳು ಕೂಡ ಇದ್ರು. ಮಮತಾ ಗಟ್ಟಿ ಅವರು ಮಹಿಳಾ ಅಲ್ಲಿನ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ನ ಪ್ರಭಾವಿ ಮಹಿಳಾ ಮುಖಂಡೆ ಕೂಡ ಹೌದು, ಅವರ ಎದುರಲ್ಲೇ ಈ ರೀತಿಯಾದಂತಹ ಗಲಾಟೆಗಳನ್ನ ನಡೆಸಲಾಗಿದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯ ಆಯ್ಕೆಯಲ್ಲಿ ಕಾಂಗ್ರೆಸ್ ಬಹಳ ಅಲೆದು ತೂಗಿ ಒಬ್ಬ ಪ್ರಭಾವಿ ಬಿಲ್ಲವ ಮುಖಂಡನಿಗೆ ಟಿಕೆಟ್ ಅನ್ನ ಕೊಡುತ್ತೆ. ಅದರ ಜೊತೆಗೆ ಈ ಒಂದು ಲೀಡರ್ ಈಗಾಗಲೇ ಪದ್ಮರಾಜ್ ಅವರು ಜನಾರ್ದನ ಪೂಜಾರಿ ಅವರ ಪಟ್ಟ ಶಿಷ್ಯ, ಅದರ ಜೊತೆಗೆ ಬಿಲ್ಲವ ಮುಖಂಡ ಪ್ರಭಾವಿ ಮುಖಂಡ, ಹಾಗಾಗಿ ಅನೇಕ ಕಡೆಗಳಿಗೆ ಅವರು ಸುತ್ತಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಂಗಳೂರು ನಗರವನ್ನ ಬಿಟ್ಟು ಸ್ವಲ್ಪ ಹೊರಗಡೆ ಕಡಬ ತಾಲೂಕು ಭಾಗಕ್ಕೆ ಹೋಗಿದ್ರು. ಈ ಹಿಂದೆಯೂ ಕೂಡ ಕಡಬದಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿತ್ತು. ಕಳೆದ ಬಾರಿ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೃಷ್ಣಪ್ಪ ಅವರನ್ನು ಅಭ್ಯರ್ಥಿ ಮಾಡಿದಂತ ಕಾರಣಕ್ಕಾಗಿ ಕೂಡ ಖರ್ಗೆ ಬಣ ಮತ್ತು ಅಂದ್ರೆ ಈ ವಿಚಾರದಲ್ಲೂ ಕೂಡ ಅದೇ ಒಂದು ಕಡಬದಲ್ಲಿ ಈ ರೀತಿಯಾದಂತಹ ಗಲಾಟೆ ಆಗಿತ್ತು. ಕಾರ್ಯಕರ್ತರು ಸಭೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಗದ್ದಲಗಳಾಗಿತ್ತು. ಈಗ ಮತ್ತೆ ಅದು ಈ ಬಾರಿ ಕೂಡ ಮತ್ತೆ ಪುನರಾವರ್ತನೆ ಆಗಿದೆ. ಪರಸ್ಪರ ಅವರು ಹೊಯ್ಕೈ ಮಾಡಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದನ್ನ ತಣಿಸಿ ಅಲ್ಲಿ ಮುಂದಿನ ಈ ಒಂದು ಚುನಾವಣೆ 26ರ ಚುನಾವಣೆಗೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಇದನ್ನ ಅವರ ಅಸಮಾಧಾನಗಳನ್ನ ತಣಿಸುತ್ತೆ, ಯಾಕಂದ್ರೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಬಹಳ ನಿರ್ಣಾಯಕ ಅಂತ ಅನಿಸಿಕೊಳ್ಳುತ್ತೆ. ಆದ್ರೆ ಈ ಗಲಾಟೆಗಳಿಂದ ಅವರ ಅಲ್ಪಸಂಖ್ಯಾತ ಮತಗಳಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಅನ್ನುವಂಥದ್ದನ್ನು ಕೂಡ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ಅಲ್ಪಸಂಖ್ಯಾತರು ಆಲ್ಟರ್ನೇಟ್ ಆಗಿ ಬೇರೆ ಯಾವುದೇ ಪಕ್ಷವನ್ನ ಓಟ್ಗಳನ್ನ ಹಾಕುವಂತದ್ದು ಬಹಳ ಕಡಿಮೆ. ಹಾಗಾಗಿ ಈ ಗಲಾಟೆ ವಿಚಾರದಲ್ಲೂ ಕೂಡ ಒಂದಷ್ಟು ಪಕ್ಷಕ್ಕೆ ಚರ್ಚೆಗಳಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.